ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲ ಶರಣರಿಗೆ ಮಹಾತ್ಮರಿಗೆ ಅವಧೂತರಿಗೆ ಪುರುಷರಿಗೆ ಗುರು ವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ಎಂತಹ ಸಿದ್ಧಿಪುರುಷರು ಮಹಾತ್ಮರು ಅವಧೂತರು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತೀವಿ ಅವರ ಶರೀರ ಇಲ್ಲ ಅಂದರೂ ಆತ್ಮದ ರೂಪದಲ್ಲಿ ಈಗಲೂ ಸಹ ಹಲವಾರು ಕಷ್ಟಗಳನ್ನು ಭಕ್ತರಿಗೆ ಬಗೆಹರಿಸಿ ಆಶೀರ್ವಾದದ ಅಭಯಹಸ್ತವನ್ನು ನೀಡಿರುವಂಥವರು ಅವರ ಹಲವಾರು ಪವಾಡಗಳಲ್ಲಿ ಒಂದು ವಿಶೇಷವಾದ್ದು ಬಾದಾಮಿ ತಾಲೂಕಿನ ಮಮ್ಮಟಗೇರಿ ಅಂಥೇಳಿ ಒಂದು ಊರು ಆ ಮಮ್ಮಟಗೇರಿ ಒಳಗೆ ಏನಾಗಿತ್ತು ಅಂತಂದ್ರೆ ಮುದಕಪ್ಪ ಅನ್ನುವಂತಹ ಒಬ್ಬ ಬಾಲಕ ಊರೊಳಗೆ ಮುದುಕಪ್ಪ ಅನ್ನುವಂತಹ ಬಾಲಕ ಏನು ಮಾಡ್ತಿದ್ದ ಅಂತಂದ್ರೆ ನಾನು ನಾಗಲಿಂಗ ಸ್ವಾಮಿಯವರ ನಾಗಲಿಂಗ ಅಜ್ಜವರ ಮಗ ಅದನಿ ಅಂಥೇಳಿ ಊರಾಗೆಲ್ಲ ಹೇಳ್ಕೊತ ಅಡ್ಡಾಡ್ತಿದ್ದ ಹಿಂಗೆ ಅವ ಸುಮ್ಮ ಅಂತಾನು ಬಿಡತ್ತೆ ಕೆಲವು ಜನ ಅದನ್ನು ಭಾಳ ವಿಚಾರ ಮಾಡ್ತಿಲ್ಲಾಗಿದ್ರು ಇನ್ನು ಕೆಲವೊಂದಿಷ್ಟು ಜನ ಏನು ಮಾಡ್ತಿದ್ರು ಅಂದ್ರೆ ಇವೇನು ಹಿಂಗೆ ಅಂತ ಅನ್ಲಾ ನಾಗಲಿಂಗಜ್ಜೋರ ಮಗನ ಅಂತ ಅನ್ಲಾ ಇವ ಅಂಥೇಳಿ ಇನ್ನೂ ಅಷ್ಟು ಜನ ಅದನ್ನು ಭಾಳ ತರ್ಕಕ್ಕೆ ಹಸ್ತಿದ್ರು ಯಾಕೆ ಹಿಂಗತ್ತಾನು ಇವ ಅಂತ ಹೇಳಿ ಸ್ವಲ್ಪ ವಿವೇಕಿಗಳು ನೋಡ್ರಿ ಅದನ್ನು ನಂಬಲಿಲ್ಲ ಯಾಕಂದ್ರೆ ನಾಗಲಿಂಗ ಸ್ವಾಮಿಗಳು ಅಂತಂದ್ರೆ ಅವರು ಆದರು ಮಹಾಪುರುಷರು ಅವರಿಗೆ ಮದುವಿಲ್ಲ ಏನಿಲ್ಲ ಮತ್ತು ಇವ ಅವ್ರ ಮಗ ಅಂತ ಹೇಳಿ ಅನ್ಲಾಕತ್ತಾನು ಇದು ಹೆಂಗೆ ಅಂಥೇಳಿ ಸ್ವಲ್ಪ ವಿವೇಕಗಳು ಅದನ್ನು ನಂಬಲಿಲ್ಲ ಆದರೆ ಇವ ಹೇಳೋದು ಮಾತ್ರ ಬಿಡಲಿಲ್ಲ ಯಾರೇ ಜನ ಬಂದು ನೀ ಯಾರ ಮಗಪ್ಪ ಅಂಥೇಳಂದರೆ ನಾ ನಾಗಲಿಂಗ ಸ್ವಾಮಿ ಮಗ ಅಂತ ಅಂತಿದ್ದ ಈ ವಿಚಾರ ನೋಡ್ರಿ ಹಿಂಗೆ ಊರೊಳಗೆಲ್ಲ ಹಬ್ಬಿ ಬಿಟ್ತು ಬಾದಾಮಿ ಹತ್ತಿಕ ಅಲ್ಲಿ ಊರೊಳಗೆ ಹಿಂಗೆ ಹಬ್ಬಿ ಬಿಟ್ಟ ನಂತರ ಊರಿಂದ ಊರ ಊರಿಂದ ಊರ ಎಲ್ಲ ಹೋಗಿ ನಾಗಲಿಂಗ ಅಜ್ಜನ ಕಿವಿಗೆ ಇದು ಬಿತ್ತು ನಾಗಲಿಂಗ ಅಜ್ಜಿಯವರು ಯಾವ ನಾನು ಹೆಸ್ರು ಹೇಳಿ ಊರಾಗೆಲ್ಲ ಅಡ್ಡಾಡ್ಲಾಕತ್ತ ನೋಡ್ತ ನಡಿ ಹೇಳಿ ಅವರು ಸಿಟ್ಟಿಗೆರ್ರು ಈ ಮುದುಕಪ್ಪ ಯಾರು ಹೇಳ್ರು ಕೇಳಲಿಲ್ಲ ಏ ನೀ ನಾಗಲಿಂಗ ಅಜ್ಜಾರು ಮಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಂಗೆಲ್ಲ ಹೇಳ್ಕೊತ ಅಡ್ಡಾಡ್ಬೇಡ ಅವ್ರ ಹೆಸರೆಲ್ಲ ಖರಾಬ್ ಮಾಡಬೇಡ ಅಂಥೇಳಿ ಮಂದ್ಯನವರು ಏ ರೀಪ್ಪ ನಾವು ಹೇಳ್ರಿ ನಂಬಂಗೆ ಎಲ್ಲ ಏನು ನಿಮ್ಗೆ ಹೆಂಗೆ ನಂಬಿಸ್ಬೇಕು ಅಂತೇಳಿ ಇವ ಅಂದ್ರೆ ಅಷ್ಟು ಗಟ್ಟಿಯಾಗಿ ಉತ್ತರ ಕೊಡವ ಇವ ಮುದಕಪ್ಪ ನಾ ಅವ್ರ ಮಗನಾದ ಅಂತೇಳಿ ವಾದ ಮಾಡವ ಇದು ನಾಗಲಿಂಗ ಸ್ವಾಮಿ ಅವರಿಗೆ ಗೊತ್ತಾದ ಕೂಡಲೇ ಅವರು ಸಿಟ್ಟಿಗೇರಿ ಊರಿಗೆ ಬಂದರು ಮಮ್ಮಟಗೇರಿಗೆ ಆ ಮಮ್ಮಟಿಗೇರಿಗೆ ಬಂದು ಯಾವ ಮನೆ ಕರ್ಕೊಂಡು ಬರ್ರಿ ಅವನ ನನ್ನ ಹೆಸರು ಹೇಳೆ ನನ್ನ ಮಗ ಅಂತೇಳಿ ಊರಾಗೆಲ್ಲ ಅಡ್ಡಾಡ್ಲಾಕ ತನ್ನತ್ತ ಕರ್ಕೊಂಡು ಬರ್ರಿ ಅವಣ ಅಂತೇಳಿ ಅಂದ್ರೆ ಸ್ವಲ್ಪ ಕಿಡಿಗೇಡಿಗಳು ಇರ್ತಾರೆ ನೋಡ್ರಿ ಊರಾಗ ಅಡ ಸುಡಿ ಮಾಡುವಂಥವ್ರು ಜಗಳ ಅದು ಇದ್ರೆ ಎಲ್ಲದಕ್ಕಿಂತ ಅವರು ಜಗಳ ಮಾಡ್ಲಾಕ ಅಥವಾ ಜಗಳ ಹೇಳಿ ಸ್ವಲ್ಪ ಜನ ಇರ್ತಾರ್ರಿ ಅಂಥ ಜನ ಎಲ್ಲ ಮೊದಲು ಗೋಳೆ ಹಾಕ್ತಾರೆ ಎಲ್ಲರಿ ಹಿಂಗೆ ಸಮಸ್ಯೆ ಬಂದ್ರೆ ಅಂಥವರೆಲ್ಲ ಬಂದು ಗಪ್ಪ ಅಜ್ಜರ ಅಜರ ಕರ್ಕೊಂಡು ಬರ್ತೀವಿ ಗಪ್ಪ ರೀ ಅದಾನು ಅಂತ ಹೇಳಿ ಊರೆಲ್ಲ ಹುಡುಕ್ಯಾಡ್ರು ಪಾಪ ಮುದಕಪ್ಪ ಹೊಲದೊಳಗೆ ಕೆಲಸ ಮಾಡ್ಕೋತ ಕುಂತಿದ್ದ ಏ ನಡಿಲೆ ಇವತ್ತು ನಿನಗೆ ಟೈಮ್ ಬಂದೈತೆ ನಡಿ ನಿನಗೆ ಯಾರ ಮಗ ಅಂತ ಹೇಳ್ಕೊತ ಅಡ್ಡಾಡ್ಲಾಕತ್ತಿಲ್ಲ ನಿಮ್ಮ ಹಬ್ಬ ಬಂದ ನಡಿಯಲ್ಲೇ ಇವತ್ತು ನಿಂದು ಮುಗಿತ್ಲೇ ಅಣ್ಣ ಅವರು ಅವಂಗೆ ಪಾಪ ಅದು ಮುದಕಪ್ಪ ಗಾಬರಿಯಾಗಿ ಏನಾಯ್ತು ಏನಾಯ್ತು ಹೇಳ್ರಪ್ಪ ಅಂತ ಹೇಳಿ ಅವ ಇವ್ರು ಯಾರೂ ಇರಲಿಲ್ಲ ಐದ ನಡಿಯಿಂದ ಅಲ್ಲಿ ಮುಂದೆ ಐತೆ ನಡಿ ಅವನವರು ಏನೈತಿ ಹೇಳ್ರು ಅಂದ್ರೆ ಹೇಳಾಕ್ತಾ ಇರಲ್ಲ ಮುಂದ ನಾಗಲಿಂಗ ಅಜ್ಜಾರ ಮುಂದೆ ಇವನು ಯ ದರದರ ಎಳ್ಕೊಂಡು ಹೋದರು ನಾಗಲಿಂಗ ಅಜ್ಜರು ನೋಡ್ರಿ ಭಾಳ ಸೂಕ್ಷ್ಮವಾಗಿ ಅವನನ್ನು ಗಮನಿಸಿದ್ರು ಮುದುಕಪ್ಪನ ಮುಖದೊಳಗೆ ಆ ತೇಜಸ್ಸು ಮತ್ತು ಕಾಂತಿ ನೋಡಿ ಮನಸ್ಸಿನೊಳಗೆ ಆಹಾ ಎಂಥ ದಿವ್ಯ ತೇಜಸ್ಸು ಇವ ನನ್ನ ವರಪ್ರಸಾದನ ಅದಾನಂತೇಳಿ ನಾಗಲಿಂಗ ಅಜ್ಜವ್ರಿಗೆ ಗೊತ್ತಾಗಿತ್ತು ಆದರೆ ಅವರ ಮುಖದೊಳಗೆ ಕ್ರೋಧಾಗ್ನಿ ಮಾತ್ರ ಕಡಿಮೆ ಆಗಿರಲಿಲ್ಲ ಮುದಕಪ್ಪ ನಾಗಲಿಂಗ ಅಜ್ಜವ್ರನ್ನ ಆ ನಾಗಲಿಂಗ ಸ್ವಾಮಿಯವ್ರನ್ನ ಏನು ನೋಡಿದ ಯಪ್ಪ ಬಂದೀಯಪ್ಪ ಅಂತ ಹೇಳಿ ಅವ್ರ ಕಾಲ ಮ್ಯಾಗ ಬಿದ್ದುಬಿಟ್ಟ ಏನಯ್ಯಪ್ಪ ನೀ ಮಗನ ಹುಡುಕಿ ನೀನೇ ನೀನ ಬಂದಿಲ್ಲ ನಾನಾ ಬರ್ತೀನಿ ಅಪ್ಪ ಹೇಳಿದ್ರೆ ನೀ ಯಾಕೆ ಬಂದಿ ಅಪ್ಪ ಅಷ್ಟು ದೂರಿಂದ ಅಂಥೇಳಿ ಇವ ನಾವು ನಾಗಲಿಂಗಜ್ಜೋರು ಅಲ್ಲಿ ಮಂದಿ ಅದು ಭಾಳ ಸೇರಿದ್ದನ್ನು ನೋಡಿ ಯಾವಲೇ ನೀ ನನ್ನ ಹೆಸರು ಹೇಳಿಕೊಂಡು ಏನಪ್ಪ ಅಂತಂದ್ರೆ ಊರಾಗ ಅಡ್ಡಾಡ್ಲಕ್ಕಿ ನನ್ನ ಹೆಸರು ಹಾಳು ಮಾಡ್ಬೇಕತ್ತ ಮಾಡಿ ಅಣ್ಣ ಏನು ನಿನ್ನ ಹುನ್ನಾರ ಐತಿ ಹೇಳು ಅಂತ ಹೇಳಿ ನಾಗಲಿಂಗ ಅಜ್ಜೋರು ರೀ ಅವಾಗ ಇಲ್ಲಪ್ಪ ನಾನು ನಿನ್ನ ಮಗನ ಅದನಿ ಅಂತ ಇವನವ ಮಂದಿಗು ಇವರಿಬ್ಬರು ಮಾಡೋದು ನೋಡಿ ಒಂದು ಥರ ಕಕ್ಕಾಬಿಕ್ಕಿ ಬಿಕ್ಕಿ ಅವರು ಇವರೇ ಮಗ ಅದನ ತಾನ ಇವ್ರೇ ಮಗ ಅಲ್ಲ ಅಂತೇಳಿ ಒಪ್ಗೋವಾರು ಈ ಹೇಗಿದು ಅಂತೇಳಿ ವಿಚಾರ ಮಾಡೋಕ್ಕ ಮಂದಿ ಏನು ಇವ ಬ್ಯಾರ್ದವ್ರ ಮಗ ಆಗಿ ಸುಳ್ಳು ಹೇಳಕ್ಕನೋ ಏನು ನಾಗಲಿಂಗಜ್ಜವರ ಮಗ ಇದ್ರು ಅಲ್ಲ ತಿಳಿ ಸುಳ್ಳು ಅಂತ ಹೇಳಿ ಮಂದಿಗೆ ಎರಡೂ ನಮನಿ ದಿಕ್ಕು ತೋಚಲಿಲ್ಲ ಅವಾಗ ನಾಗಲಿಂಗಜ್ಜವರು ಸಿಟ್ಟಿಗೆ ಅವನು ಕೊಳ್ಳಾಗಿನ ಹಂಗೆ ಕಾಲರ್ ಪಟ್ಟಿ ಅದನ್ನು ಹಿಡಿದ್ರು ಕರೆ ಹೇಳತೀವೋ ಏನು ನೀನು ಗುದ್ದು ಸಾಯಿಸಲಿವೋ ಅಂದ್ರೆ ಅವರು ನೀವು ಗುದ್ದು ಸಾಯಿಸರೆ ಸಾಯಿಸಪ್ಪ ನೀನು ನನ್ನ ಸುಟ್ಟರು ಸರಿ ನೀನೇ ನಮ್ಮಪ್ಪ ನಾವು ಮುದುಕಪ್ಪ ಮಂದಿನವರು ಇವು ಸುಟ್ರು ನೀನು ಅಪ್ಪತನೋ ಮತ್ತು ಇವ್ರು ಯಾಕೆ ಒಪ್ಪಗೋರು ನಾಗಲಿಂಗಜ್ಜವ್ರು ಅಂತೇಳಿ ಮಂದಿ ಏ ಕರೆ ಹೇಳೋ ಮುದಿಕೆ ಇರ್ಲಿಕ್ಕಂದ್ರೆ ನಿಂದು ಭಾಳ ಕೆಟ್ಟ ಹಾಕೈತಿ ನೋಡು ಇವತ್ತು ಒಂದು ದಿವ್ಸ ಬಿಡ್ತೀನಿ ನಾಳೆ ಬರ್ತೀನಿ ಮಗನೇ ಭಾಳ ಕೆಟ್ಟ ಹಾಕೈತಿ ನೋಡನವರು ನೀ ನಾಳೆ ಬಾ ನಾಡ್ದು ಬಾ ಹತ್ತು ವರ್ಷ ಬಿಟ್ಟು ಬಾ ಯಾವ ಬೆಕ್ಕದಾಗ ಬಾ ನೀನೇ ನಮ್ಮ ಅಪ್ಪ ಅಂತೇಳಿ ಮುದಕಪ್ಪ ಗಟ್ಟಿಯಾಗಿ ಉತ್ತರ ಕೊಡವ ದೃಢ ನಿರ್ಧಾರದಿಂದ ಕೊಟ್ಟು ಬಿಡೋಣ ನಾಗಲಿಂಗಜ್ಜವರಿಗೆ ಒಳ ಒಳಗೆ ಸಂತೋಷ ಆಹಾ ನನ್ನ ವರಪ್ರಸಾದಿಂದ ಬಂದಂತಹ ಮುದಕಪ್ಪ ಎಷ್ಟು ಗಟ್ಟಿಯಾಗಿ ನಿ ಅಂಥೇಳಿ ಒಳಗೆ ಖುಷಿ ಆಗ್ತಿತ್ತು ಆದರೆ ಮ್ಯಾಗ ಕ್ರೋಧಾಗ್ನಿ ಮಾತ್ರ ಕಣ್ಣೊಳಗೆ ಕಾರ್ತಿದ್ರು ಆಯ್ತು ಇವತ್ತು ಒಂದು ದಿವಸ ಬಿಡ್ತೀನಿ ವಿಚಾರ ಮಾಡ ಮಗನ ನಾಳೆ ಬರ್ತೀನಿ ಅಂಥೇಳಿ ನಾಗಲಿಂಗಜ್ಜೋರು ಅಲ್ಲಿಂದ ಹೊರಟೋದ್ರು ಮದಕಪ್ಪ ಮಣ್ಯಾಗೆ ಹೋದ ಮಣ್ಯಾಗೆ ಹೋಗಿ ಮಲ್ಕೊಂಡ ಮರದಿವ್ಸಾಯಿತು ಮರದಿವ್ಸಾಯ್ತು ರಾತ್ರಿ ಇದೆಲ್ಲ ಹೇಳಿದನ್ನೆಲ್ಲ ಸನ್ನಿವೇಶ ಅವನ ಕಣ್ಣ ಕಟ್ಟಿತ್ತು ಮರದಿವಸ ಬೆಳಗ್ಗೆ ಆಯಿತು ಕೈಯೆಲ್ಲ ಉಚ್ಚುಕೊಂಡು ಕಣ್ಣಿಗೆ ಹಚ್ಕೊಂಡು ಕಣ್ಣು ತೆಗೆದ ನಾಗಲಿಂಗ ಸ್ವಾಮಿಯವರ ಫೋಟೋವನ್ನು ನೋಡ್ತಾ ಹೇಳ್ತಾನೆ ಅಪ್ಪ ನೀನು ನಿನ್ನೆ ಹಂಗೆ ಅಂದಿ ನನಗೇನು ಬೇಜಾರಿಲ್ಲ ಇವತ್ತು ಬಾ ಅಪ್ಪ ಏನು ಮಾಡ್ತೀವಿ ಮಾಡು ನಾನು ನಿನ್ನ ಮಗ ಅಂತ ಹೇಳಿ ಎಲ್ಲ ಜನರಿಗೆ ಗೊತ್ತು ಮಾಡ್ತಾನಪ್ಪ ಹೇಳಿ ಒಬ್ಬ ಬಡಬಡ್ಸ ಯಥಾ ಪ್ರಕಾರ ಎದ್ದು ಸ್ನಾನಾಗಿ ನಾನು ಮಾಡಿಕೊಂಡು ಯಥೋಳಷ್ಟೆ ತೊಗೊಂಡ ಹೊಲದ ಕಡೆ ಹೊಂಟ ಹೊಲದ ಕಡೆ ಹೊಂಟ ಹೊಲದಾಗ ಹೋಗಿ ನೇಣು ಕೆಲಸ ಅದು ಎತ್ತುಗಳೆಲ್ಲ ಬಾಯಿ ಕಟ್ಟಿದ ನೇಗಿಲ ಆದ ಇದೆ ಎಲ್ಲ ಜೋಡ್ಸ್ಲಾಕತ್ತಿದ್ದ ನೇಗಲ ಜೋಡಿಸಿದ್ದ ನೇಗಿಲ ಹೊಡಿಬೇಕಂತೇಳಿ ತಯಾರಾಗಿದ್ದ ನಾಗಲಿಂಗ ಸ್ವಾಮಿಗಳು ಮತ್ತೆ ಊರೊಳಗೆ ಬಂದರು ಬರುತ್ತ ಮುಂದೆ ಅವರ ಕ್ರೋಧಾಗ್ನಿ ಎಷ್ಟು ಜೋರಾಗಿತ್ತಪ್ಪ ಅಂತಂದ್ರೆ ಬಂದವರ ಈ ಮುದಕಪ್ಪನ ತಲಿನ ಹೊಡಿತಾರೇನೋ ಅಂದಂಗೆ ಅಷ್ಟು ಕ್ರೋಧದಿಂದ ಬರ್ತಾ ಇದ್ರು ಎಲ್ಲ ಜನರಿಗೆ ಗೋಳೆ ಮಾಡ್ಕೊಂಡು ಬರಾಕತ್ತಿದ್ರು ಅವರು ಏ ನಡ್ರಿಲಿ ಆ ಕೊಂದ ಮುದಕ್ಯಾನಂದ ಬಿಡ್ತಾನೆ ಮಂದೆಲ್ಲ ಯುಯ್ಯಪ್ಪು ಏನಿದು ವಿಚಿತ್ರ ಆಯ್ತು ನಾಗಲಿಂಗದವರು ಮುದಕಪ್ಪನ ಕೊಲ್ತಾರ ನಡೀರು ಅಂತ ಹೇಳಿ ಊರು ಜನ ಒಬ್ರಕ ಇಬ್ರು ಇಬ್ರಕ್ಕ ನಾಲ್ಕು ಹಂಗ ಎಂಟು ಹದಿನಾರು ಮೂವತ್ನಾಲ್ಕೋ ಜನ ಜಾತ್ರೆ ಸೇರಿಬಿಟ್ತು ಜನ ಜಾತ್ರೆ ಸೇರಿ ಮುದುಕಪ್ಪನ ಹೊಲದ ತಕ ಹೋದ್ರಿ ಎಲ್ಲಾರು ಮುದುಕಪ್ಪ ಪಾಪ ಹೊಲದೊಳಗೆ ನೇಗಲಾ ಹೂಡ್ಬೇಕಂತ ಹೇಳಿ ನೇಗಲ ಕಟ್ಟಿದ್ದ ಎತ್ತುಗಳಿಗೆಲ್ಲ ಮುದ್ಯಾನ ಬನ್ನಿಲೇ ಅಂತ ಹೇಳಿ ನಾಗಲಿಂಗಜ್ಜವ್ರು ಚೀರ್ ಬಿಟ್ರು ಯಪ್ಪ ಮಗನ ಹುಡುಕಾಡ್ಕೊಂಡು ಹೊಲದ ತಕ ಬಂದಿ ಯಪ್ಪ ನೀ ಬಾ ಯಪ್ಪ ಅಂತ ಹೇಳಿ ಇವ ಖುಷಿಯಿಂದ ಮುದುಕಪ್ಪಗ ಅಪ್ಪನ ಮ್ಯಾಗ ಖುಷಿ ನೋಡ್ರಿ ನಾಗಲಿಂಗಜ್ಜಿಯವ್ರಿಗೂ ಒಳಗೆ ಮನದೊಳಗೆ ಖುಷಿ ಭಾಳ ನನ್ನ ಮಗ ನೋ ಇಣ ಅಂತ ಹೇಳಿ ಆದರೂ ಜನರನ್ನೆಲ್ಲ ಕರ್ಕೊಂಡು ಬಂದು ರಂಪ ರೋಷ ಮಾಡಾಕತ್ತಿದ್ರು ಅವಾಗ ಬಂದವರ ಮುದುಕಪ್ಪನ ಹಿಡಿದು ಹಿಡಿದುಬಿಟ್ರು ಮುದುಕ ಇವತ್ತು ನೀವು ಸತ್ತಿಲ್ಲ ಖರೇ ಮಾತಾಡಲೆ ನಾ ನಿಮ್ಮಪ್ಪ ಹೌದು ಅಲ್ಲೋ ಅಂತ ಹೇಳಿ ಯಪ್ಪ ನೀನೇ ನಮ್ಮಪ್ಪ ನಮ್ಮ ಮುದುಕಪ್ಪ ಕರೆ ಹೇಳೋ ಇಲ್ಲ ಅಂದ್ರೆ ನೋಡೋ ಕೊಂದ ಬಿಡ್ತೀನಿ ನೋರು ಇವರು ನೀನು ನನ್ನ ಕೊಲ್ಲು ಸುಟ್ಟೋಗಿ ಹೋಗಿ ಏನು ಬೇಕಾದ ಮಾಡಿ ಮಣ್ಣ ಹಾಕಿ ಮುಚ್ಚು ಆದರೆ ನೀನ ಅಪ್ಪ ನಾವು ನಾಗಲಿಂಗಜ್ಜವರಿಗೆ ಮಣಗಂಡ ಸೆಟ್ಟು ನೆತ್ತಿಗೇರಿಬಿಟ್ಟು ಮೊದಕಪ್ಪನ ಕುತ್ತಿಗೆ ಏನು ಹಿಡ್ದಾರಲ್ಲ ಹಂಗೆ ನೆಲಕ್ಕೆ ಹಾಕಿ ಅವನ ಕೆಡಿವಿ ನೇಗಲದ ಒಂದು ಚಿಣಿ ಎದ್ದು ಕಟ್ಟಿಗೆ ತುಣಕ ಆ ತುಣಕನ ಮುರ್ಕೊಂಡು ಮುದಕಪ್ಪನ ಗಲ್ಲಾಗ ಏನಪ್ಪಾ ಅಂತಂದ್ರೆ ಇಟ್ಟು ಜೋರ್ಲೆ ಅದಕ್ಕೊಂದು ಗುದ್ದಿ ಬಿಟ್ರು ಆ ಗುದ್ದು ಪೋರ್ಸಕ್ಕೆ ಗಲ್ಲು ಹರಿದು ಆ ಕಟ್ಟಿಗೆ ಚಿಣಿ ಎತ್ತಲ್ರಿ ಅದು ಗಲ್ಲಾಗ ಸೇರಿಬಿಡ್ತು ಗಳ ರಕ್ತ ಸೋರ್ಲಾಕೈತು ಮಂಜಲ್ಲ ಎಪ್ಪೋ ಏನೋ ಅದು ಕೊಂದ ಬಿಟ್ಟರು ನಾಗಲಿಂಗ ಜೋರು ಮುದಕಪ್ಪನ ಕೊಂದ ಬೆಟ್ರ ಅಂತೇಳಿ ಗಾಬರಿ ಎಲ್ಲಾಕೈತು ಯಾಕಂತಂದ್ರೆ ನಾಗಲಿಂಗ ಸ್ವಾಮಿಗಳು ಸಾಕ್ಷಾತ್ ಕಾಳೆಯ ಅವರು ಕಾಳೆಯ ಕ್ರೋಧಾಗ್ನಿ ಏನಿತ್ತಲ್ಲ ಅವರ ಕಣ್ಣೊಳಗೆ ಕಾಣಿಸ್ತಿತ್ತು ಅಷ್ಟೇ ಅಪ್ರತಿಮ ಜ್ಞಾನಿಗಳು ಅವಧೂತರು ನಾಗಲಿಂಗ ಸ್ವಾಮಿಗಳು ಭಾಳ ವಿಚಿತ್ರ ಪವಾಡಗಳನ್ನು ಮಾಡೋರು ಅಂಥ ಪವಾಡಗಳನ್ನು ಭೂಮಿ ಮೇಲೆ ಯಾರೂ ಮಾಡಿದವರೇ ಅಲ್ಲ ಅಂಥ ವಿಚಿತ್ರವಾದ ಪವಾಡಗಳನ್ನು ಅವ್ರು ಮಾಡೋರು ಆ ವಿಚಿತ್ರ ಪವಾಡಗಳನ್ನು ಮಾಡಿ ಜನರಿಗೆ ನೈಜವಾದ ಸಂದೇಶಗಳನ್ನು ತಲುಪಿಸಿ ಅವ್ರ ಮನ ಪರಿವರ್ತನೆಯನ್ನು ಮಾಡ್ತಿದ್ರು ಈ ಸನ್ನಿವೇಶ ನೋಡಿದ ಜನ ಇನ್ನು ಬಿಡ್ಸಲಾಕ್ ಹೋದ್ರ ನಮ್ಮನೋ ನಾಗಲಿಂಗ್ ಏನ್ರ ಮಾಡಿ ನಮನೋ ಬಡದ್ ಗಿಡದಾರ್ ಅಂತ ಹೇಳಿ ದೂರನೆಲ್ಲ ಅವ್ರು ಅಂಜಿ ಇನ್ನು ಕೆಲವೊಂದಷ್ಟು ಜನ ನಮ್ಗೆ ಯಾಕೆ ಬಿಡೋಪ್ಪ ಜಗಳ ಜಗಳಾಡ್ಲಕ್ಕಾರು ನಾವು ಸುಮ್ಮನಿತ್ತು ನಿತ್ತ ನೋಡೋನು ಅಂತೇಳಿ ಇರ್ತಾರೆ ನೋಡ್ರಿ ಕೆಲವೊಂದಿಷ್ಟು ಜನ ಅನ್ಯಾಯ ನಡೀತಿದ್ರು ಅದನ್ನು ನೋಡ್ಕೊಂಡು ನಿಲ್ಲುವಂತ ಜನ ಕೆಲವೊಂದಿಷ್ಟು ಜನ ಇರ್ತಾರೆ ಇನ್ನು ಕೆಲವೊಂದಿಷ್ಟು ಜನ ಬಿಡಿಸ್ಲಾಕ ಹೋಗಿ ತೊಂದರೆಗೆ ಸಿಲ್ಕೊಂಡವರು ಅದಾರ ಹಿಂಗೆ ಕೆಲವೊಂದಿಷ್ಟು ಜನ ಬಿಡಿಸ್ಬೇಕು ತನವರು ಮತ್ತ ಹೊಲ್ಯಸುದವ್ರಿ ಅವಾಗ ಮುದಕಪ್ಪಗ ಕುತ್ತಿಗೆ ಹಿಚ್ಗಾರ ಬಾಯಾಗ ಆ ಕಟ್ಟಿಗೆ ತುಣಕ ತುರಿಕ್ಯಾರ ರಕ್ತ ಸೋರ್ಲಾದಿ ಮ್ಯಾಗ ನಾಗಲಿಂಗ ಜೋರು ಕೇಳ್ತಾರೆ ಈಗರೆ ಹೇಳ ಮುದ್ಯ ಇನ್ನೊಂದು ಕಟ್ಟಿಗೆ ತೊಂದು ನೀನು ಗಂಟ್ಲಾಗ ಚುಚ್ಚು ಕೊಂದ ಬಿಡ್ತೀನಿ ಕರೆ ಹೇಳೋ ನೀ ನನ್ನ ಮಗಾನೋ ಹೌದೋ ಅಲ್ಲೋ ಪಾಪ ಮುದುಕಪ್ಪ ಬಾಯಾಗೆಲ್ಲ ರಕ್ತ ಎಲ್ಲ ಸೋರ್ಸ್ಕೊಂಡ ಹಂಗ ತೊದಲ್ಕೋತು ನಾಲಿಗೆ ಅದೆಲ್ಲ ಹೊಳಸಾಡೋಕೆ ಬರ್ವಾ ಬಾಯಾಗ ಕಟ್ಟಿಗೆನ ತುರ್ಕಿ ಬಿಟ್ಟಾರ ಜೋರು ಹಂಗ ಗೆದಲು ಮಾತಾಡ್ಕೋತ ಮಾತಾಡ್ಕೋತು ಯಪ್ಪ ನಾನು ನಿನ್ನ ಮಗನ ಇದ್ದೀನಿ ಅಪ್ಪ ನಾವು ತಳಗೆ ನಾಗಲಿಂಗಜ್ಜವರಿಗೆ ನೋಡ್ರಿ ಮನದೊಳಗೆ ಎಷ್ಟು ನೋವಾಗ್ತಾ ಇತ್ತಂದ್ರೆ ಆಹಾ ಇಂಥ ಅಪ್ರತಿಮ ಮಗನನ್ನು ನಾನು ರಕ್ತ ಹಂಗೆ ಚುಚ್ಚಿನಲ್ಲಪ್ಪ ಎಷ್ಟು ನನಗೆ ಕೆಟ್ಟ ಕಾಲು ಬಂತು ಅಂತೇಳಿ ಒಳ ಒಳಗೆ ಜೋರು ಮರಗುತ್ತಿದ್ರು ಹೀಗಿರುವಾಗಲೂ ನಾಗಲಿಂಗಜ್ಜವ್ರ ಕೋಪ ಮಾತ್ರ ಒಂದು ಸ್ವಲ್ಪ ಕಡಿಮೆ ರೀ ನಿಂತ ಜನ ಏನು ಸೇರಿದ್ರಲ್ಲ ಜನ ಇಷ್ಟು ಗಾಬರಿ ಅಂದ್ರೆ ಅವರು ಇಲ್ಲೇನು ಜಗಳ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗಲಿಲ್ಲ ಕೊನೆಯದಾಗಿ ನಾಗಲಿಂಗಜವರು ಮುದುಕಪ್ಪಗಂದರು ಕರೆ ಇದು ನಿನಗೆ ಕೊನೆಯ ಅವಕಾಶ ಇಲ್ಲಿಲ್ಲ ಅಂದ್ರೆ ನಿನಗೆ ಕುತ್ತಿಗೆ ಹೆಚ್ಚಿಗೆ ನೀನು ಪ್ರಾಣ ಪಕ್ಷಿ ಹಾರಿ ಹೋಗ್ಕೈತಿ ಅಂತಂದರು ಅವಾಗ ಮುದುಕಪ್ಪಂದ ಯಪ್ಪ ನಿನ್ನ ಕೈಯಾಗ ನಾ ಸಾಯೋದು ಒಂದು ಭಾಳ ದೊಡ್ಡ ಭಾಗ್ಯ ಐತೆ ಅಂದ ಇಷ್ಟಿ ಹೇಳಿದ್ದೆ ತಡ ಜೋರು ಅವನನ್ನ ಮತ್ತು ಎಬಿಷರು ನೀನೇ ನನ್ನ ಮಗ ಅಂಥೇಳಿ ಗಟ್ಟಿಯಾಗಿ ಅವನ ತಬ್ಕೊಂಡು ಬಿಟ್ರು ಅಲ್ಲಿದ್ದಂಥ ಜನ ಮೂಕು ವಿಸ್ಮಿತ ಆದ್ರು ಏನಿದು ವಿಚಿತ್ರ ಏನಿದು ನಾಗಲಿಂಗ ಸ್ವಾಮಿಗಳು ಅವಧೂತರು ಅವ್ರಿಗೆ ಏನು ಮಕ್ಕಳೆಲ್ಲ ಮರಿಯಲ್ಲ ಇವನು ಮಗ ಅಂತಾರಲ್ಲ ಅಂತ ಹೇಳಿ ಅಂದ್ರೆ ಅವರ ವರ ಪ್ರಸಾದದಿಂದ ಹುಟ್ಟಿದ ಮಗ ಆಗಿದ್ದವ ಮುದುಕಪ್ಪ ಆ ವರ ಕೊಟ್ಟಿದ್ದ ಏನು ಇತ್ತಲ್ಲ ಆ ವಿಚಾರ ಜನರಿಗೆ ಗೊತ್ತಿಲ್ಲ ಆಗಿತ್ತು ಆದ್ರೆ ನಾಗಲಿಂಗ ಗೊತ್ತಿತ್ತು ನನ್ನ ವರದಿಂದ ಈ ಮಗು ಹುಟ್ಟೈತಿ ಅಂತೇಳಿ ಅವಾಗ ಸೌಕಾಶ ಅವನು ಬಾಯಾಗಿನ ಚಿಣಿ ತೆಗೆದ್ರು ನಾಗಲಿಂಗ ಜೋರು ತಮ್ಮ ಕೈ ಹಾಕಿ ಸ್ವಲ್ಪ ಅವ್ರ ಬಾಯಾಗಿ ನೀ ಅಂಜಲ ಅವನ ಗಲ್ಲಿಗೆ ಒರೆಬಿಟ್ರು ಅದನ್ನು ಏನು ಒರೆಸಿಬಿಟ್ರಲ್ಲ ಆ ನೋವ ನೋಡು ನೋಡುಗುಡ ಕಡಿಮೆ ಆಗಿ ಹೋಗ್ಬಿಡ್ತು ಅವಾಗ ಇಂಥ ಅಪ್ರತಿಮವಾದಂತಹ ಪುತ್ರ ನನಗೆ ಅದಾನ ಅಂತ ಹೇಳಿ ನಾಗಲಿಂಗಜ್ಜವ್ರು ಭಾಳ ಸಂತೋಷಪಟ್ಟರು ನಿನಗೆ ಏನು ಬೇಕೋ ಮುದುಕಪ್ಪ ಅಂತ ಹೇಳಿದ್ರು ಯಪ್ಪಾ ನನಗೇನು ಬೇಡ ಪ್ರತಿ ಜನ್ಮದೊಳಗೂ ಹಿಂಗೆ ನಿನ್ನ ಆಶೀರ್ವಾದ ನನ್ನ ಮ್ಯಾಗ ಇರಲಿ ಅಂಥೇಳಿ ಅಷ್ಟೇ ಬೇಡ್ಕೊಂಡ ಆಹಾ ನಿನಗೆ ಹಾಕ್ಲಾಕ ಹಾರನೂ ತಂದಿಲ್ಲಲ್ಲೋ ಅಂತ ಹೇಳಿ ನಗಲಿಂಗ ಜೋರು ಅಲ್ಲೇ ಒಂದು ಹಾವು ಹೊಂಟಿತ್ತು ಅದನ್ನು ತೊಂದು ಮುದಕಪ್ಪನಕ್ಕೆ ಕೊಳ ಹಾಕಿದರು ಅದು ಒಂದು ಮಾಲೆಯ ರೀತಿ ಶೋಭಿಸ್ತಾ ಜನರೆಲ್ಲ ನಿಂತ ಜನ ನಿಬ್ಬೆರಗಾದ್ರು ಎಲ್ಲರೂ ಕೈ ಮುಗಿದ್ರು ಆ ತಂದೆ ಮಗನ ಬಾಂಧವ್ಯಕ್ಕೆ ಪ್ರತಿಯೊಬ್ಬರು ಆನಂದ ಭಾಷ್ಪವನ್ನು ಸುರಿಸರು ಕಿಂದು ಕೆಲವೊಂದಿಷ್ಟು ಜನ ತಪ್ಪು ಮಾಡಿದ್ದರು ನೋಡ್ರಿ ಅವರು ತಮ್ಮ ತಪ್ಪಿನ ಅರಿವಾಗಿ ಕ್ಷಮಾಪಣೆ ಕೇಳ್ಕೊಂಡ್ರು ಊರಾಗೆಲ್ಲ ಏನಪ್ಪಾ ಅಂತಂದ್ರೆ ಮುದುಕಪ್ಪನ ಕರ್ಕೊಂಡು ಬಂದರು ಕೊಳ್ಳಾಗ ಮಾಲಿ ಇವ ಹಾವಿನ ಮಾಲಿ ಹಾಕೊಂಡ್ಬಿಟ್ಟಿದ್ದ ಮುದುಕಪ್ಪ ಹಾವು ಹಂಗೆ ಎಡಿ ಎತ್ತಿ ಆಡ್ತಿತ್ತು ಎಲ್ಲ ಊರಾಗೆಲ್ಲ ಅವನು ಕರ್ಕೊಂಡ್ಬಂದರು ಈ ನಾಗಲಿಂಗಜ್ಜವ್ರ ಮಗನ ಅದ ನೀವು ಮುದುಕಪ್ಪ ಅಂತ ಹೇಳಿ ಊರಾಗಿನ ಜನ ಎಲ್ಲ ಗಾಬರಿಯಾಗಿ ಮುದುಕಪ್ಪನ ಕಾಲಿಗೆ ನಮಸ್ಕಾರ ಮಾಡ್ತಾ ಆಹಾ ಕುಮಾರನಾಗಲಿಂಗ ಬಂದ ಕುಮಾರನಾಗಲಿಂಗ ಬಂದ ಅಂತಂತಿದ್ರು ಕುಮಾರ ಅಂತಂದ್ರೆ ಮಗ ಅಂದ ನಾಗಲಿಂಗಜ್ಜೋರು ಮಗ ಬಂದ ಅಂಥೇಳಿ ಸಂತೋಷಪಟ್ಟರು ಹಂಗೆ ಬೆನ್ನ ಮ್ಯಾಗ ನಾಗಲಿಂಗಜ್ಜೋರು ಬಂದರು ಅವನ ಶಿರದ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ರು ಇನ್ನು ನಿನ್ನ ಜೀವಿತ ಅವಧಿ ಇರುವವರೆಗೂ ಜನರ ಸೇವೆ ಮಾಡ್ಕೋತ ಏನಪ್ಪ ಅಂತಂದ್ರೆ ಜನರನ್ನು ನೀನು ಉದ್ಧಾರ ಮಾಡು ಅಂಥೇಳಿ ಆಶೀರ್ವಾದವನ್ನು ಮಾಡ್ರು ಅದರಂತೆ ಮುದುಕಪ್ಪನೂ ಸಹ ತನ್ನ ಜೀವಿತಾವಧಿ ಇರುವವರೆಗೂ ಬಂದಂತಹ ಭಕ್ತರ ಕಷ್ಟಗಳನ್ನೆಲ್ಲ ಬಗೆಹರಿಸಿ ನಾಗಲಿಂಗಜ್ಜನ ಆಶೀರ್ವಾದ ನಿಮ್ಮ ಮ್ಯಾಗ ಇರಲಿಪ್ಪಾ ಅಂಥೇಳಿ ಆಶೀರ್ವಾದ ಮಾಡಿ ಅವ ಭಾಳ ಅಪ್ರತಿಮ ಸನ್ಯಾಸಿಯಾಗಿ ಅವನು ಮೆರೀತಾನೆ ಇಂತಹ ತಂದೆಯ ಮಗನ ಈ ಕತೆಯನ್ನು ಕೇಳಿದಂಥ ನಿಮಗೆ ನಾಗಲಿಂಗಜ್ಜರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ಪವಾಡದೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ